ಸ್ವಾಮಿಯೇ ಶರಣಮಯ್ಯಪ್ಪ. ಗುರು ಸ್ವಾಮಿಗಳೇ, ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಚರಿತ್ರೆಯನ್ನು ತಿಳಿದುಕೊಳ್ಳಬೇಕೆನಿಸಿದೆ. ಆ ಮಣಿಕಂಠನ ಮಹಿಮೆಯನ್ನು ತಿಳಿಸಿ ಗುರು ಸ್ವಾಮಿಗಳೇ. ಸ್ವಾಮಿ, ಒಂದಾನೊಂದು ಕಾಲದಲ್ಲಿ ಮಹಿಷಾಸುರನೆಂಬ ರಾಕ್ಷಸನಿದ್ದನು. ಲೋಕ ಕಂಟಕನಾಗಿ ಅಟ್ಟಹಾಸದಿಂದ ದೇವಾನುದೇವತೆಗಳನ್ನು ಪೀಡಿಸುತ್ತಿದ್ದ ಅವನನ್ನು ಶ್ರೀ ಚಾಮುಂಡೇಶ್ವರಿ ದೇವಿ ಸಂಹಾರ ಮಾಡಿ ಲೋಕ ಕಲ್ಯಾಣಿಯಾದನು. ಆ ದಿನವನ್ನೇ ವಿಜಯದಶಮಿಯಾಗಿ ಆಚರಿಸುತ್ತಿದ್ದೇವೆ. ಆತನಿಗೊಬ್ಬಳು ಸಹೋದರಿ ಇದ್ದಳು, ಅವಳೇ ಮಹಿಷಿ.
ಮಹಿಷಿ ಮಹಿಷಿ ಏನಾಯಿತು? ನನ್ನನ್ನು ಯಾರೋ ಸಂಹರಿಸುವ ಕನಸನ್ನು ಕಂಡೆ. ಯಾಕೋ ಭಯವಾಗುತ್ತಿದೆ ಮಿತ್ರ. ದೇವತೆಗಳು ಪಟ್ಟ ವರದಲ್ಲಿ ಏನೋ ಸಂಚು ಒಳಗಿರುವುದು ವ್ಯಕ್ತವಾಗುತ್ತಿದೆ. ಮಹಿಷಿ ಮಹಿಷಿ, ಇಂದ್ರಲೋಕದಲ್ಲಿರುವ ಅಮೃತವನ್ನು ಸೇವಿಸಿದರಾಯಿತು, ಸಾವನ್ನು ಗೆಲ್ಲುವುದರೊಂದಿಗೆ ಅಮರತ್ವವನ್ನು ಉಳಿಸಿಕೊಳ್ಳಬಹುದು. ಹಾಗೆ ಆಗಲಿ, ನಡೆಯಿರಿ ಇಂದ್ರಲೋಕಕ್ಕೆ. ಇಂದ್ರಲೋಕದಲ್ಲಿರುವ ಅಮೃತವನ್ನು ಸೇವಿಸಿ ಅಮರವಾಗುತ್ತೇನೆ. ನಡೆಯಿರಿ. ವರ್ತಿಕರೊಂದಿಗೆ ಕಾಲಹರಣ ಮಾಡುತ್ತಿರುವ ನಿನಗೆ ಅಮೃತವನ್ನು ಅಪೇಕ್ಷಿಸಿ ಇಂದ್ರಲೋಕಕ್ಕೆ ಬರುತ್ತಿರುವ ಮಹಿಷಿಯ ವಿಚಾರ ತಿಳಿಯಲಾಗಿದೆಯಲ್ಲ. ಮಹಿಷಿಯಾದರೇನು, ಯಾರಾದರೇನು, ನನ್ನ ವಜ್ರಾಯುಧದಿಂದ ಅವಳ ಅಂತ್ಯ ಖಚಿತ. ನರ್ತಕಿಯರೇ, ನಿಮ್ಮ ನೃತ್ಯ ಮುಂದುವರೆಸಿ. ವಿನಾಶಕಾಲ ವಿಪರೀತ ಬುದ್ಧಿ ಇಂದ್ರಲೋಕಕ್ಕೆ ನೀನ್ ಯಾಕೆ ಬಂದೆ? ಏನು ಬೇಕು ನಿನಗೆ? ಇಂದ್ರಾದಿ ದೇವತೆಗಳು ಕುತಂತ್ರದಿಂದ ಸಮುದ್ರ ಮಂಥನದಲ್ಲಿ ನೀವು ಮಾಡಿದ ಕಪಟ ಜಾಲದಿಂದ ಪಡೆದಿರುವ ಅಮೃತ ನನಗೆ ನೀಡು. ಇಲ್ಲದಿದ್ದಲ್ಲಿ ಇದರಲ್ಲಿ ನನ್ನದೇನು ತಪ್ಪಿಲ್ಲ ಮಹಿಷಿ, ನನ್ನದೇನು ತಪ್ಪಿಲ್ಲ. ಸಾಕು ಮಾಡು ಇಂದ್ರ ನಿನ್ನ ಪ್ರಲಾಪವನ್ನು, ಅಮೃತವನ್ನು ನೀಡಲು ಮುಂದಾಗು. ಇಲ್ಲದಿದ್ದಲ್ಲಿ ನಾರಾಯಣ ನಾರಾಯಣ. ಮಹಿಷಿ, ಮೃತ ಇಂದ್ರನನ್ನು ಏಕೆ ಇಚ್ಛಿಸುತ್ತಿರುವೆ? ನಿನಗೆ ಬೇಕಾದ ಅಮೃತ ಮಣಿಕಂಠನಲ್ಲಿದೆ. ಮಣಿಕಂಠ? ಅಂತಹ ವಿಷಕಂಠನಿಗೆ ಹೆದರಲಿಲ್ಲ. ಇನ್ನು ನಾನು ಮಣಿಕಂಠ. ಶಕ್ತಿಯನ್ನು
ನೀ ಬಂದ ಕಾರ್ಯಕ್ಕೆ ನಾನು ಹುಲಿ ರೂಪದಲ್ಲಿ ನಿನ್ನ ವಾಹನವಾಗುತ್ತೇನೆ. ಆನಂದ